ஹலோ யார் அண்ணா? சார், ஸ்ரீனிவாஸ் அந்த சார். ஏனப்பா கெல்ஸ? நீங்க ஏன் கெல்ஸ இல்ல? நீங்க ನನಗ್ಯಾಕೋ ಫೋನ್ ಮಾಡ್ತೀರಿ ಸರ್? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಯ್ತು ಸರ್. ಏನ್ ಮಾತಾಡ್ಬೇಕು ಸರ್, ನನಗೆ ಯಾವುದೇ ಒಂದು ಕೆಲಸ ಮಾಡೋದು ನನಗೆ ಆಗ್ತಿಲ್ಲ ಸರ್. ಕತ್ತೆಕಾಯಿ ಎರಡು ಕತ್ತೆಗೆ ಪಾದ ಪೂಜೆ ಮಾಡು, ಇಡ ಫೋನ್ ಸರ್. ಹಂಗ ಹೇಳ್ಬಿಡಿ ಸರ್. ಹೋಗಲ್ಲ ಏನು ಕತ್ತೆ ಕಾಯಿ ಪಾದ ಪೂಜೆ ಮಾಡಬಾರ್ದಿನ? ಯಾರ್ಯಾರು ಹೆಸರು ಕತ್ತೆಗಳಿಗೆಲ್ಲ ಮಾಡ್ತೀರಿ? ಡಮ್ಮಿ ಸ್ವಾಮಿಗಳಿಗೆಲ್ಲ ಮಾಡ್ತೀರಿ? ಮಾಡಿದ್ವಿ ಸರ್, ಮತ್ತೆ ಇವಾಗ ನಾನು ನಿಮ್ಮ ಹತ್ರ ಫೋನ್ ಮಾಡ್ತೇನೆ ಸರ್. ಡಮ್ಮಿ ಸ್ವಾಮಿಗಳಿಗೆಲ್ಲ ಮಾಡ್ತೀರಿ? ಲೋಕ ಕಂಟಕರಿಗೆಲ್ಲ ಮಾಡ್ತೀರಿ? ಸರ್, ಅವ್ರು ದೇಶನ ಲೂಟ್ ಮಾಡಿರೋರಿಗೆ ಮಾಡ್ತೀರಿ? ಜೂಜಾಡಿಯವರಿಗೆ ಮಾಡ್ತೀರಿ? ಕತ್ತೆಗೆ ಮಾಡಬಾರ್ದು. ಹೋಗಿಲ್ಲ ಸರ್. ನಾವು ಡಮ್ಮಿ ಸ್ವಾಮಿಗಳು ನೀವು ಹೇಳ್ತಂಗೆ ಎಲ್ಲ ಮಾಡಿದ್ವಿ ಸರ್. ಅದಕ್ಕೆ ಇನ್ಮೇಲೆ ಕತ್ತೆ ಮತ್ತೆ ಮಾತಾಡ್ಬಿಡ. ಕತ್ತೆಗೆ ಪಾದ ಪೂಜೆ ಮಾಡಿ ಮುಂಗಾಲು ಇಂಗಾಲ ಹತ್ರ ಹೋಗ್ಬಿಡ, ಒದಿಯತ್ತೆ. ಮುಂಗಾಲಿಗೆ ಪಾದ ಪೂಜೆ ಮಾಡಿ ನನ್ ತಪ್ಪಾಗೋಯ್ತು, ಇನ್ ಮುಂದೆ ಸರಿಯಾಗಿ ಬದುಕ್ತೀನಿ, ಸಾಲವಿಲ್ಲದೆ ಬದುಕ್ತೀನಿ ಅಂತ ಹೇಳು. ನಿನಗೆ ಎಲ್ಲಾ ಕೆಲಸಗಳು ಆಗುತ್ತೆ. ಆಗದಿದ್ರೆ ಅವಾಗ ಫೋನ್ ಮಾಡಿ ಕಾಲರ್ ಇಟ್ಕೋ ಅವರಾತ್ರನಿಗೆ. ಸರಿ ಸರ್. ಅದು ಕರೆಕ್ಟ್ ಆಗಿ ದುಡಿಯತ್ತೋ, ತನ್ನ ದುಡಿಮೆ ದುಡಿದು ಅವನು ದುಡಿಸ್ಕೊಂಡು ಅವನು ಹಾಕಿರೋ ಆಹಾರ ತಿಂದು ಬದುಕತ್ತೋ ಅಂತ ಕತ್ತೆಗಳ ಮೇಲೋ ಈ ಸಮಾಜದಲ್ಲಿ ಎಲ್ಲಾರ ಹತ್ರ ನಾಚಿಕೆ ಇಲ್ಲದೆ ಪಾದ ಪೂಜೆಗಳು ಮಾಡಿಸ್ಕೋತಾರಲ್ಲ. ಹೌದು ಸರ್, ಮಾಡ್ಸಿದಾರೆ ಸರ್. ನಮ್ಮನ್ನ ಯಾವ ರೀತಿ ನಂಬಿಸಿ ಯಾವ ರೀತಿ ನಮ್ಮನ್ನ ಮೋಸ ಮಾಡಿದಾರಂದ್ರೆ ಅದು ಹೇಳ್ಕೊಳಕ್ ಆಗೋದಿಲ್ಲ. ಅದ್ರಿಂದ ನಾವು ಇನ್ನೂ ಆಚೆ ಬರಕ್ಕೂ ಆಗ್ತಿಲ್ಲ ಸರ್. ಇರೋದು ಶಿಶುನಾಳ ಶರೀಫರ ಗುರು ಹೇಳ್ತಾರೆ, ಗುರು ಗೋವಿಂದರು, ಇರುವುದೊಂದು ಜಗತ್ತು, ಗಲ್ಲಿ ಗಲ್ಲಿಗೂ ಜಗತ್ ಗುರು ಅಂತ. ಹೌದು ಸರ್, ಹಂಗೆ ಆಗಿದ್ದಾರೆ ಸರ್. ಇವಾಗ ನಾವು ಯಾರು ಏನ್ ಹೇಳಿದ್ರು ನಾವು ನಂಬಿ ತುಂಬಾ ಮೋಸ ಹೋಗಿದ್ದೀವಿ ಸರ್. ಅವ್ರು ಏನ್ ಹೇಳ್ತಾರೋ ಮಾಡಿದ್ವಿ ಸರ್. ಜಗದ್ಗುರು ಗುರುನಂತೆ ನಮ್ಮ ನಮ್ಮ ಕುಲದಲ್ಲಿ 5 ಮಿನಿಸ್ಟರ್ ಇದ್ದಾರೆ, ನಮಗೆ 5 ಜನ ಸಚಿವರಿದ್ದಾರೆ, ನಮಗೆ ಮಂತ್ರಿ ಪದವಿ ಬೇಕು. ಇದು ಏನ್ ಯಾರು ಏನ್ ಕೆಲಸ ಮಾಡ್ಬೇಕು ಅವರು? ಹೌದು ಸರ್. ಸರ್, ನನ್ಗೆ ಇನ್ನೊಂದೇನಂದ್ರೆ ನನ್ನ ಅಷ್ಟು ನನ್ಗೆ ತಿಳುವಳಿಕೆ ಇಲ್ಲ ಸರ್. ನಾನೇನು ಅಂದ್ರೆ ಇವಾಗ ನಾನ್ ತುಂಬಾ ಏನಾಗಿದೆ, ಯಾವ ಉದ್ಯೋಗ ಮಾಡಿದ್ರು ಅವ್ರು ಏನ್ ಹೇಳ್ತಾರೋ ಎಲ್ಲಾನು ಮಾಡಿದ್ದೀನಿ ಸರ್. ಇವಾಗ ನೀವು ಮೊನ್ನೆ ಒಂದ್ ಹೇಳಿದ್ರೆ ಸರ್ಪನ ನಮ್ಮ ಮನೆ ಹತ್ರ ಯಾರು ಹಿರಿಯರು ಏನ್ ಮಾಡಿದ್ರು ಗೊತ್ತಿಲ್ಲ. ನೀವ್ ಹೇಳಾದ್ಮೇಲೆ ನಾನೇನ್ ಮಾಡ್ದೆ, ಘಾಟಿ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ನೀವು ಅಷ್ಟು ಹೇಳಿ 48 KG ನನ್ಕೇನು ಅಷ್ಟಾಗಿಲ್ಲ ಅಂದ್ರು, ಒಂದು ನನ್ಕೇನು ಎಷ್ಟೆಷ್ಟು ಆಗುತ್ತೋ ಅಷ್ಟು ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದಿದ್ದೀನಿ. ಆಗುದ್ರಿಂದ ನನ್ಗೆ ಒಂಚೂರು ಪರವಾಗಿಲ್ಲ, ಚೆನ್ನಾಗಿ ಆಗಿದ್ದೀನಿ. ಒಂಚೂರ್ ಅಂದ್ರೆ ಒಂದ್ ಸ್ವಲ್ಪ ಒಂದು 7 ಮನೆ ಅಷ್ಟು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಅಲ್ಯಾಕೋ ಕೊಡೋದು ನಿಮ್ಮ ಮನೆ ಹತ್ರನೇ, ನಿಮ್ಮ 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 ಜಮೀನಲ್ಲೇ ಹಾಕ್ರೋ ಉದ್ದಿನ ಬೇಳೆ ಹುರುಳಿ ಬೇಳೆ ಎರಡನ್ನು ಚೆನ್ನಾಗಿ ಪೌಡರ್ ಮಾಡಿ ಎಲ್ಲ ನಿಮ್ಗೆ ಕೈಲಾದಷ್ಟು ಬೆಲ್ಲ ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಜಮೀನಲ್ಲಿ ಚೆಲ್ರು, ಲವಣಾಂಶನೂ ಬರುತ್ತೆ, pH ವ್ಯಾಲ್ಯೂನು ರೈಸ್ ಆಗುತ್ತೆ, ಕ್ರಿಮಿಕೀಟಗಳು ಬರುತ್ತೆ, ರೈತನ ಮಿತ್ರರೆಲ್ಲ ಹಾವುಗಳು ಬರುತ್ತೆ, ನಿಮಗೆ ಒಳ್ಳೆ ಫಲ ಸಿಗುತ್ತೆ. ಸರ್, ನಾವ್ ಇರೋದು ರಾಜಾಜಿನಗರ ಸರ್. ನಾವು 4 ಜನ ಅಣ್ಣ ತಮ್ಮಂದ್ರು, ನಾವ್ ಏನೇ ಹೇಳಿದ್ರು ಅವ್ರು ನಂಬೋದಿಲ್ಲ ಸರ್. ಅವರು ನಾವ್ ಹೆಂಗೆ ಒಬ್ಬನ ಒಂದು ನೀವೇಳ ದಲ್ಲಿಗೆ ಹೋಗ್ತು ಸ್ವಾಮೀಜಿ ಆ ತರ ಅವರು ನಂಬ್ಕೊಂಡು ನಾವೇನ ಮಾಡುದು ನೀವೇನ ಮಾಡ್ಕೊಂಡ್ ಬಂದ್ರೆ ನಮ್ ಮನೇಲಿ ಹಾಕ್ತಿದ್ದೀರಾ ಅಂತ ಇದು ಮಾಡ್ತಾರೆ ಸರ್. ಅದ್ರಿಂದ ಘಾಟಿ ಸುಬ್ರಹ್ಮಣ್ಯ ಹೋಗ್ಬಿಟ್ಟು ಬಂದೆ ಸರ್. ಓಕೆ, ಒಳ್ಳೇದಾಯ್ತು, ಇಡು ಫೋನ್ ಸಾಕು, ಇದನ್ನ ಹಾಕ್ತೀನಿ ನಾನು ಫೇಸ್ಬುಕ್ ಗೆ. ಹಾಕಿ ಸರ್, ಪರವಾಗಿಲ್ಲ. ಆದ್ರೆ ನನ್ ಮುಂದಿನ ಜೀವನ ಹೇಳದ್ಮೇಲೆ ಮತ್ತೆ ಕೇಳ್ತೀಯಲ್ಲ, ಕತ್ತೆ ಫಸ್ಟ್ ಕತ್ತೆ ಪಾದ ಪೂಜೆ ಮಾಡು. ಸರಿ ಸರ್, ಮಾಡ್ತೀನಿ ಸರ್. ನಾನು ಧೈರ್ಯ ಇರಬೇಕು, ಅದಕ್ಕೆಲ್ಲ ಅವಮಾನ ಅನ್ಕೊಳ್ಳೋರು ನೀವೆಲ್ಲ. ಸರ್, ನನ್ನ ಅವಮಾನ ಇಲ್ಲ ಸರ್, ನಾ ಯಾವ್ದ್ ಮಾಡುವ ಪಾದ ಪೂಜೆ ಮಾಡಿ ಫೋಟೋ ಹಾಕು. ನಿಮ್ಗೆಲ್ಲ ಒಂದು ಗೊತ್ತಾಗ್ಬೇಕು, ಈ ಜಗತ್ತಲ್ಲಿರುವ ಸಕಲ ಜೀವರಾಶಿಗಳಲ್ಲೂ ದೇವರಿದ್ದಾರೆ, ಯಾವುದಕ್ಕೂ ಭೇದ ಭಾವ ಇಲ್ಲ, ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ಗಿಡ ಮರಗಳು ಒಂದೇ, ಪ್ರತಿಯೊಂದರ ಕೆಲಸಕ್ಕೂ ಗೌರವ ಇದೆ ಅಂತ ಗೊತ್ತಾಗ್ಬೇಕು. ಕತ್ತೆಗೆ ಪೂಜೆ ಮಾಡಿ ಹಾಕು, ಹಾರ ಹಾಕಿ ಪೂಜೆ ಮಾಡಿ ಅದಕ್ಕೆ ಒಳ್ಳೆ ಊಟ ಕೊಟ್ಟು ಅವ್ರಿಗೆ ಅದನ್ನ ಸಾಕೋವರೆಗೂ ಸ್ವಲ್ಪ ಸಂಭಾವನೆ ಕೊಟ್ಟು ಪೂಜೆ ಮಾಡು. ನಿನ್ನ ಕತ್ತೆಯ ದುಡಿಮೆ ಇದೆಯಲ್ಲ, ಈ ಗದೆ ಮಜೂರಿ ಅಂತಾರಲ್ಲ ಅಂತದ್ದು ನಿಂತೋಗ್ಬಿಟ್ಟು ಇನ್ ಮುಂದೆ ಸ್ವಲ್ಪ ಸುಖ ಸಂಪತ್ತು ಬರುತ್ತೆ. ಏಯ್, ಅವ್ರ ಹತ್ರ ತಮಾಷೆಗೆ ಹೇಳ್ತಿಲ್ಲ, ಕೃಷ್ಣನ ಅಪ್ಪ ವಾಸುದೇವ. ಏಯ್ ಕೇಳಿಲ್ಲ, ಕೃಷ್ಣದ ಅಪ್ಪ ವಾಸುದೇವ ಕೂಡ ಕತ್ತೆ ಕಾಲಿಗೆ ಪೂಜೆ ಮಾಡಿ
ನಮಸ್ಕಾರ ಮಾಡಿದ್ದಕ್ಕೆ ಆವತ್ತಿನ ಶ್ರಮ ನನ್ನ ಯಮುನಾ ನದಿ ದಾರಿ ಬಿಟ್ಟಿದ್ದು ಗೊತ್ತಾ? ಇಡು ಫೋನು, ತಮಾಷೆ ಹೇಳ್ತಿಲ್ಲ ಇದೆಲ್ಲ. ಇಲ್ಲ ಸರ್, ನಾನು ಮಾಡ್ತೀನಿ ಸರ್, ನಾನು ಮಾಡಿ ನಾನು ಫೋಟೋ ತೆಗೆದು ನಿಮಗೆ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ ಸರ್. ನಾನು